ಎಲ್ಲರನ್ನೂ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 4 ಪವಿತ್ರಾಲಯದ ಶುದ್ಧೀಕರಣ ಪುಟ 60. ಈ ಸುಧಾರಣಾ ಯುಗದ ಬಗ್ಗೆ ಪ್ರೊಫೆಸರ್ ಫಿಶರ್ ಎಂಬುವವರು ಹೇಳುವುದೇನೆಂದರೆ ಸ್ವಿಟ್ಜರ್ಲ್ಯಾಂಡಿನ ಬಗ್ಗೆ ಅವರು ಹೇಳುವಾಗ ಒಬ್ಬ ಕ್ರೈಸ್ತ ಸಭೆಯ ಸುಧಾರಕನಾಗಿ ಸ್ವಿಂಗ್ಲಿಯ ಪರಿಶ್ರಮವು ಸ್ವಿಟ್ಜರ್ಲ್ಯಾಂಡಿನ ನೀತಿ ಮತ್ತು ರಾಜಕೀಯ ಪುನರ್ ಸಂಘಟನೆಗಾಗಿರುವ ಆತನ ರಾಷ್ಟ್ರಭಕ್ತಿ ಉತ್ಸಾಹದೊಡನೆ ಬೆರೆತು ಹೋಗಿತ್ತು. ಅದರಂತೆಯೇ ಜಾನ್ ಕ್ಯಾಲ್ವಿನ್ನನ ಕಾಲ ಮತ್ತು ಜಿನೆವಾ ಸರ್ಕಾರದ ಬಗ್ಗೆ ಫಿಶರ್ ಅವರು ಹೇಳುವಾಗ ಧರ್ಮೋಪದೇಶಕ ಕ್ರಾಂತಿಯು ನಾಗರಿಕವನ್ನು ಅನುಸರಿಸಿತು. ಪ್ರೊಟೆಸ್ಟೆಂಟ್ ಧರ್ಮವು ಕಾನೂನಾತ್ಮಕವಾಗಿ 1535 ಸ್ಥಾಪಿತವಾಯಿತು. ಕ್ಯಾಲ್ವಿನ್ನನು ವಾಸ್ತವಿಕವಾಗಿ ಆ ನಗರದ ನ್ಯಾಯ ನೀಡುವವನಾದನು. ಅದೊಂದು ಧರ್ಮೋಪದೇಶಕರ ರಾಜ್ಯವಾಗಿತ್ತು. ಸ್ಕ್ಯಾಂಡಿನೇವಿಯಾ ಬಗ್ಗೆ ಫಿಶರ್ ಅವರು ಹೇಳುವುದೇನೆಂದರೆ ಸ್ಕ್ಯಾಂಡಿನೇವಿಯಾದ ದೇಶಗಳಲ್ಲಿ ಚಕ್ರಾಧಿಪತಿಯ ಅಧಿಕಾರವನ್ನು ಸುಧಾರಣೆಯ ಮೂಲಕ ಕಟ್ಟಲಾಯಿತು. ಅದರಂತೆಯೇ ಡೆನ್ಮಾರ್ಕಿನ ಬಗ್ಗೆ ಹೇಳುವಾಗ ನೂತನ ಪ್ರೊಟೆಸ್ಟೆಂಟ್ ಸಿದ್ಧಾಂತವು ದೇಶಕ್ಕೆ ಬಂದಿದ್ದು ಅದು ವ್ಯಾಪಿಸುತ್ತಿತ್ತು. ದೇವಾಲಯದ ಕ್ಯಾಥೋಲಿಕ್ ಸ್ವತ್ತುಗಳನ್ನು ಬಯಸುತ್ತಿದ್ದ ಗಣ್ಯರು ಅದನ್ನು ಸಮರ್ಥಿಸಿಕೊಂಡರು. ಅದೇ ರೀತಿಯಲ್ಲಿ ಸ್ವೀಡನಿನ ಬಗ್ಗೆ ಫಿಶರ್ ಅವರು ಹೇಳುವುದೇನೆಂದರೆ ಒಂದು ಮಹಾರಾಜಕೀಯ ಕ್ರಾಂತಿಯು ಕಾಣಿಸಿಕೊಂಡಿತು ಮತ್ತು ಅದರಲ್ಲಿ ಧಾರ್ಮಿಕ ಕ್ರಾಂತಿಯೂ ಒಳಗೊಂಡಿತ್ತು. ಜರ್ಮನಿಯ ಬಗ್ಗೆ ಪ್ರೊಟೆಸ್ಟೆಂಟ್ಸ್ ಅರಸನ ವಿರುದ್ಧವಾದ ಬೆದರಿಕೆಯು ಪರಸ್ಪರ ರಕ್ಷಣೆಗಾಗಿ ಲೆಗ್ಯೋ ಆಫ್ ಸ್ಮಾಲ್ಕಾಲ್ಟ್ ಎಂಬುದನ್ನು ಸ್ಥಾಪಿಸಿಕೊಳ್ಳಲು ಪ್ರೇರೇಪಿಸಿತು. ಮಾರ್ಟಿನ್ ಲೂಥರುಗಳ ಮೇಲೆ ಯಾವುದೇ ದಮನಕಾರಿ ಕ್ರಮಗಳನ್ನು ತೆಗೆದುಕೊಳ್ಳಲು ಅಸಾಧ್ಯವಾಯಿತು. 1555 ಡಯಟ್ ಆಫ್ ಅಗಸ್ಬರ್ಗ್ನಲ್ಲಿ ಧಾರ್ಮಿಕ ಶಾಂತಿಯನ್ನು ನಿರ್ಧರಿಸಲಾಯಿತು. ಪ್ರತಿಯೊಬ್ಬ ಅರಸನೂ ಕ್ಯಾಥೋಲಿಕ್ ಧರ್ಮ ಮತ್ತು ಸುಧಾರಕರುಗಳ ಅಗಸ್ಬರ್ಗ್ ಕಾನ್ಫೆಷನ್ ಇವುಗಳಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅನುಮತಿ ನೀಡಲಾಯಿತು ಮತ್ತು ಅರಸನ ಧರ್ಮವು ಆತನು ಆಳುವ ದೇಶದ ಧರ್ಮವಾಯಿತು. ಅದರಲ್ಲಿ ಪ್ರತಿ ಸರ್ಕಾರವು ತಮ್ಮ ಪ್ರಜೆಗಾಗಿ ವಿಶ್ವಾಸ ಸೂತ್ರವೊಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿತ್ತು. ವಾಸ್ತವವಾಗಿ ಆ ಕಾಲದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಅವರೊಡನೆ ಸುಧಾರಣೆಯ ನಾಯಕರುಗಳು ಕೂಡ ಕೆಲವೊಂದು ನೀತಿ ಮತ್ತು ಪೋಪ್ನ ಅಧಿಕಾರದ ಕೆಲವು ತಪ್ಪು ಸಿದ್ಧಾಂತಗಳ ಬಗ್ಗೆ ಎಚ್ಚೆತ್ತುಕೊಳ್ಳುವುದು ಕೇವಲ ಆರಂಭವಾಗಿದ್ದು ನಮ್ಮ ಶುದ್ಧೀಕರಣವನ್ನು ಹೆಚ್ಚು ಸಾಧ್ಯಾಂತವಾಗಿ ಮಾಡದಿರುವ ಬಗ್ಗೆ ಅವರನ್ನು ಖಂಡಿಸುವ ಬದಲಾಗಿ ಸರಿಯಾದುದರ ಕಡೆಗೆ ಅವರನ್ನು ತೆಗೆದುಕೊಂಡು ಕ್ಷಿಪ್ರ ಪ್ರಗತಿಯನ್ನು ಅಂದರೆ ರ್ಯಾಪಿಡ್ ಸ್ಟ್ರೈಡ್ಸ್ ನೋಡುವಾಗ ನಮಗೆ ಆಶ್ಚರ್ಯವೆನಿಸುತ್ತದೆ. ಆದರೆ ಯಾವಾಗ ಪ್ರೊಟೆಸ್ಟೆಂಟರ ಸಭೆಗಳು ದೇಶದಲ್ಲಿ ಅನ್ಯೂನ್ಯಗೊಂಡವೋ ಆಗ ಪ್ರಗತಿ ಮತ್ತು ಸುಧಾರಣೆಗಳು ಸ್ಥಗಿತಗೊಂಡವು. ತಕ್ಷಣದಲ್ಲಿ ಪಂಥಗಳು ರಚನೆಗೊಂಡವು ಮತ್ತು ಅವುಗಳು ರೋಮಿನ ಶಾಸನಗಳಂತೆಯೇ ಬಹಳ ಮಟ್ಟಿಗೆ ಜ್ಞಾನದ ಬೆಳವಣಿಗೆಗೆ ಫಲದಾಯಕವಲ್ಲದೆಯೂ ವಿರೋಧವಾಗಿಯೂ ಇತ್ತು. ರೋಮ್ಗಿಂತ ಸತ್ಯಕ್ಕೆ ಹತ್ತಿರವಾಗಿದ್ದರೂ ದಾಸತ್ವವು ಬಹಳಷ್ಟು ತೀವ್ರವಾಗಿತ್ತು. ಈ ಹಿಂದೆ ಪೋಪ್ನ ಅಧಿಕಾರದಲ್ಲಿ ಸತ್ಯಕ್ಕೆ ಅನ್ಯಾಯ ಮಾಡುವಂತ ಕಾರ್ಯವೆಸಗಿದ್ದ ಹಾಗೆಯೇ ಸಭೆ ಮತ್ತು ದೇಶದ ನಡುವೆ ಅದೇ ರೀತಿಯ ಅನ್ಯೂನ್ಯತೆಯು ಹಾನಿ ಮಾಡಿತು. ಅದೊಂದು ಪಾಶದಂತಿದ್ದು ಉದಾತ್ತವಾಗಿ ಶುರುವಾದದ್ದನ್ನು ವಿರೋಧಿಯೂ ಪವಿತ್ರಾಲಯದ ಶುದ್ಧೀಕರಣಕ್ಕೆ ಅಡ್ಡಿಪಡಿಸಿ ಅದಕ್ಕೆ ತಡೆಯೊಡ್ಡಿದನು. ಸುಧಾರಣೆ ಮತ್ತು ಶುದ್ಧೀಕರಣವು ಕೆಲವು ಕಾಲದವರೆಗೆ ನಿಂತು ಹೋಯಿತು. ಶುದ್ಧೀಕರಣದೊಂದಿಗೆ ಪ್ರಗತಿ ಹೊಂದುವ ಬದಲಾಗಿ ಸುಧಾಕರರು ತಮ್ಮ ಸಂಘಟನೆಯ ಬಗ್ಗೆ ಮತ್ತು ಮೊದಲೂ ಜೋರಾಗಿ ಖಂಡಿಸಿದ್ದ ಹಲವಾರು ಪೋಪ್ನ ಹಳೆಯ
ತತ್ವಾಭಿಪ್ರಾಯಗಳನ್ನು ಪುನರ್ರಚಿಸುವ ಮತ್ತು ಪುನಃ ಮೆರುಗು ಕೊಡುವ ಬಗ್ಗೆ ಹೆಚ್ಚಿನ ಗಮನ ಕೊಡುವವರಾದರು. ಈ ರೀತಿಯಲ್ಲಿ ಸೈತಾನನು ಸುಧಾರಕರನ್ನು ಸಭೆ ಮತ್ತು ದೇಶದ ಅನ್ಯೂನ್ಯತೆ ಎಂಬ ವೇಶ್ಯಾವೃತ್ತಿಯ ತನ್ನ ಬಲೆಗೆ ಹಾಕಿಕೊಂಡನು. ಅವರು ರೋಮ್ನ ಸಭೆಯಲ್ಲಿದ್ದ ಅದನ್ನು ಈ ಮೊದಲು ಖಂಡಿಸಿದ್ದರು. ಈ ರೀತಿಯಲ್ಲಿ ಪೋಪ್ನ ಅಧಿಕಾರವು ಹೊಂದಿದ ಮರಣಾಂತಕರ ಗಾಯವನ್ನು ಸ್ವಲ್ಪ ಸಮಯದ ಮಟ್ಟಿಗೆ ಗುಣ ಹೊಂದಿಕೊಂಡಿತು. ಪ್ರಕಟಣೆ 13.